ಇದಕ್ಕೆ ಅರ್ಧ ಗ್ಲಾಸಿನಷ್ಟು ಹಾಲನ್ನ ಹಾಕೊಳ್ಬೇಕು. ಇದಕ್ಕೆ ಕಾಲು ಚಮಚದಷ್ಟು ಶ್ರೀಗಂಧದ ಪುಡಿಯನ್ನ ಹಾಕ್ಬೇಕು. ಈ ಶ್ರೀಗಂಧದ ಪುಡಿಯನ್ನು ಹಾಕಿದಾಗ ಗಂಟುಗಳು ಆಗಲಾರದ ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇಲ್ಲದಿದ್ರೆ ಗಂಟುಗಳಾದರೆ ಅದು ತುಂಬ ಮತ್ತೆ ಆ ಲೇಹವನ್ನು ತೆಗೆದುಕೊಳ್ಳುವಾಗ ಚೆನ್ನಾಗಿರೋದಿಲ್ಲ, ಅಂದರೆ ಅದು ಬಾಯಲ್ಲಿ ಬಂದ್ಬಿಡುತ್ತೆ. ಇದಕ್ಕೆ ಈಗ ಜೇನುತುಪ್ಪವನ್ನು, 1 ಟೀಸ್ಪೂನಷ್ಟು ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇದು ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು. ಇದಕ್ಕೆ ಬಾದಾಮಿಯ ಪುಡಿ, 1 ಟೀಸ್ಪೂನಷ್ಟು ಬಾದಾಮಿ ಪುಡಿಯನ್ನು ಹಾಕಿ, ನಿಮಗೆ 1-1.5 ಟೀಸ್ಪೂನಷ್ಟು ಕೂಡ ನೀವು ಬಾದಾಮಿಯ ಪುಡಿಯನ್ನು ಹಾಕ್ಕೊಳ್ಬೋದು. ಜಾಸ್ತಿ ಇದನ್ನು ನಾವು ಬೇಯಿಸ್ಬಾರ್ದು, ಯಾಕಂದರೆ ಇದರಲ್ಲಿ ನಾವು ಜೇನುತುಪ್ಪವನ್ನು ಹಾಕಿದ್ದೀವಿ. ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಬೇಗ ಉರಿಯಿಂದ ಇದನ್ನು ಇಳಿಸ್ಬಿಟ್ಟು ನಂತರ ಇದನ್ನು ನಾವು ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ. ಇದೀಗ ರೆಡಿ ಆಗಿದೆ. ಇದು ನಾವು ಲೇಹವ್ ಅಂತ ಹೇಳಿದ್ದೀವಿ, ಆದರೆ ಇದು ಒಂದು ಲಿಕ್ವಿಡ್ ಫಾರ್ಮ್ ಜಾಸ್ತಿ ಇರೋದ್ರಿಂದ ಇದನ್ನು ನೀವು ಲೇಹ ಅಲ್ಲ, ಇದು ಒಂದು ಪೇಯದ ಒಂದು ಟೈಪ್ನಲ್ಲಿ ಇದು ಇರೋದ್ರಿಂದ ಇದನ್ನು ನೀವು ದಿವಸಕ್ಕೆ 1 ಸ್ಪೂನಷ್ಟು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ತೆಗೆದುಕೊಳ್ಳೋದು ತುಂಬ ಉತ್ತಮ. ಇದರಿಂದ ನೀವು ಏನು ಬಾಡಿಯನ್ನು ವೇಟನ್ನು ಗೇನ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಲ್ಲ, ಅವರು ಆದಷ್ಟು ಬಾಡಿ ವೇಟನ್ನು ಗೇನ್ ಮಾಡ್ಕೊಳ್ಬೋದು. ಬಹಳ ಬೇಗ ಇದರಿಂದ ನಿಮಗೆ ಹೊಟ್ಟೆ ಹಸಿಯುತ್ತೆ, ಮತ್ತು ಅದಲ್ಲದೇ ಬಹಳ ಬೇಗ ನಿಮಗೆ ಒಂದು ಜೀರ್ಣಶಕ್ತಿ ಇದರಿಂದ ಇಂಪ್ರೂವ್ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಯಾವ ರೀತಿಯ ತೊಂದರೆಗಳು ನಿಮ್ಮ ಹೊಟ್ಟೆ ಒಳಗೆ ಯಾವುದೇ ರೀತಿಯ ಒಂದು ಕಲ್ಮಶಗಳು ಇರೋವಂಥದ್ದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಬಹಳ ನಿಮ್ಮ ಇಂಟೆಸ್ಟೈನಲ್ ಟ್ರ್ಯಾಕ್ ಏನಿದೆ ಬಹಳ ಕ್ಲಿಯರ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದನ್ನು ನೀವು ದಿವಸಕ್ಕೆ 3 ಬಾರಿ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಆದ ನಂತರ, ರಾತ್ರಿ ಹೊತ್ತಿನಲ್ಲಿ ಆದಷ್ಟು ಇದನ್ನು ಸೇವಿಸಿದ ನಂತರ ಮತ್ತೆ ಯಾವುದೇ ರೀತಿಯ ಆಹಾರವನ್ನು ಸೇವಿಸೋದು ಒಳ್ಳೆಯದಲ್ಲ. ದೇಹದ ತೂಕವನ್ನು ಹೆಚ್ಚಿಸಲು ಬಾದಾಮಿ ಮತ್ತು ಶ್ರೀಗಂಧದ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ಹಾಲು, ಜೇನುತುಪ್ಪ, ಶ್ರೀಗಂಧದ ಪುಡಿ, ಬಾದಾಮಿ ಪುಡಿ. ಮಾಡುವ ವಿಧಾನ: ಕಾದ ಪಾತ್ರೆಗೆ ಹಾಲು, ಶ್ರೀಗಂಧದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಜೇನುತುಪ್ಪ, ಬಾದಾಮಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1 ಬಟ್ಟಲಿಗೆ ಹಾಕಿಕೊಂಡರೆ ದೇಹದ ತೂಕವನ್ನು ಹೆಚ್ಚಿಸಲು ಬಾದಾಮಿ ಮತ್ತು ಶ್ರೀಗಂಧದ ಲೇಹ್ಯ ಸಿದ್ಧ.